ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಏಳು ಚತುರ್ಭುಜಗಳು ಅದರಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಒಂದು ಚತುರ್ಭುಜದ ಕೋನಗಳು ಮೂರು ಅನುಪಾತ ಐದು ಅನುಪಾತ ಒಂಬತ್ತು ಅನುಪಾತ ಹದಿಮೂರು ಅನುಪಾತದಲ್ಲಿವೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಒಂದು ಚತುರ್ಭುಜವನ್ನು ಇಳಿಸ್ಕೊಂಡಿದ್ದೀನಿ ನೀವು ನೋಡಿ ಅಂತಂದರೆ ಈ ಚತುರ್ಭುಜದಲ್ಲಿ ಕೊಟ್ಟಿರ್ತಕ್ಕಂಥ ಕೋನಗಳನ್ನು ಈ ರೀತಿಯಾಗಿ ಭಾವಿಸಿಕೊಂಡಿದ್ದೇನೆ ಹೌದಾ ಸೊ ನಾನು ಇಲ್ಲಿ ಬರ್ಕೊಳ್ತೀನಿ ನೋಡಿ ಚತುರ್ಭುಜದ ಚತುರ್ಭುಜದ ಕೋನಗಳು ಕೋನಗಳು ಮೂರು ಎಕ್ಸ್ ಐದು ಎಕ್ಸ್ ಒಂಬತ್ತು ಎಕ್ಸ್ ಮತ್ತು ಹದಿಮೂರು ಎಕ್ಸ್ ಆಗಿರಲಿ ಅಂದರೆ ಒಂದು ಚತುರ್ಭುಜದ ನಾಲ್ಕು ಕೋನಗಳಿರ್ತಾ ಆ ನಾಲ್ಕು ಕೋನಗಳನ್ನು ನಾನು ಈ ರೀತಿಯಾಗಿ ಭಾವಿಸ್ಕೊಂಡಿದ್ದೀನಿ ನೋಡಿ ಇನ್ನು ಚತುರ್ಭುಜದ ಎಲ್ಲ ಕೋನಗಳ ಮೊತ್ತ ಎಷ್ಟಾಗುತ್ತೆ ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿ ಇರುತ್ತದೆ ಅಂತಂದರೆ ಚತುರ್ಭುಜದ ಒಳಕೋನಗಳ ಮೊತ್ತ ಅಂತ ಹೇಳಬಹುದು ಚತುರ್ಭುಜದ ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ಮುನ್ನೂರ ಅರುವತ್ತು ಡಿಗ್ರಿಗೆ ಸಮನಾಗಿರುತ್ತೆ ಸೊ ಹಾಗಾಗಿ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಎಂಟು ಎಕ್ಸ್ ಎಂಟು ಪ್ಲಸ್ ಒಂಬತ್ತು ಹದಿನೇಳು ಹದಿನೇಳು ಪ್ಲಸ್ ಹದಿಮೂರು ಎಕ್ಸ್ ಮೂವತ್ತು ಎಕ್ಸ್ ಸಮನಾಗಿದೆ ಮುನ್ನೂರ ಅರುವತ್ತು ಡಿಗ್ರಿ ಬಂತು ಎಕ್ಸ್ ಸಮನಾಗಿದೆ ಮುನ್ನೂರ ಅರುವತ್ತು ಡಿಗ್ರಿ ಬಾಗಿಲೆ ಮೂವತ್ತು ಸೊನ್ನೆ ಸೊನ್ನೆ ಕಟ್ಟಾಗಿ ಮೂರೊಂದಲೇ ಮೂರು ಮೂರು ಹನ್ನೆರಡಲೇ ಸೊ ಎಕ್ಸ್ ಸಮನಾಗಿದೆ ಹನ್ನೆರಡು ಡಿಗ್ರಿ ಬರ್ತಾ ಇದೆ ಅಂತಂದರೆ ಎಕ್ಸ್ನ ಬೆಲೆ ಹನ್ನೆರಡು ಡಿಗ್ರಿ ಬಂದರೆ ಉಳಿದಿರ್ತಕ್ಕಂತಹ ಎಲ್ಲ ಕೋನಗಳು ಎಷ್ಟಾಗ್ತವೆ ಅಂತ ಅಂತಂದರೆ ಕೋನ ಎ ಸಮನಾಗಿದೆ ಏನಂತ ಭಾವಿಸ್ಕೊಂಡಿದ್ದೀನಿ ಮೂರು ಎಕ್ಸ್ ಅಂತ ಭಾವಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಮೂರು ಗುಣಿಲೆ ಹನ್ನೆರಡು ಡಿಗ್ರಿ ಮೂವತ್ತಾರು ಡಿಗ್ರಿ ಅಂತ ಬರ್ತಾಯಿದೆ ಇನ್ನು ಕೋನ ಬಿ ಸಮನಾಗಿದೆ ನಾನು ಐದು ಎಕ್ಸ್ ಅಂತ ಭಾವಿಸಿಕೊಂಡಿದ್ದೇನೆ ಐದು ಎಕ್ಸ್ ಐದು ಗುಣಿಲೆ ಹನ್ನೆರಡು ಡಿಗ್ರಿ ಹನ್ನೆರಡು ಐದಲೇ ಅರುವತ್ತು ಡಿಗ್ರಿ ಅಂತ ಬರ್ತಾಯಿದೆ ಮತ್ತು ಕೋನ ಸಿ ಸಿಯನ್ನು ನಾನು ಒಂಬತ್ತು ಎಕ್ಸ್ ಅಂತ ಭಾವಿಸ್ಕೊಂಡಿದ್ದೇನೆ ಒಂಬತ್ತು ಗುಣಿಲೆ ಹನ್ನೆರಡು ಡಿಗ್ರಿ ಹನ್ನೆರಡು ಒಂಬತ್ತಲೇ ನೂರ ಎಂಟು ಡಿಗ್ರಿ ಅಂತ ಬರ್ತಾಯಿದೆ ಕೊನೆಯದಾಗಿ ಕೋನ ಡಿ ನಾನು ಹದಿಮೂರು ಎಕ್ಸ್ ಅಂತ ಭಾವಿಸ್ಕೊಂಡಿನಿ ಹದಿಮೂರು ಗುಣಿಲೆ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ಒಂದಲೇ ಹನ್ನೆರಡು ಪ್ಲಸ್ ಮೂರು ನೂರ ಐವತ್ತಾರು ಡಿಗ್ರಿ ಬಂತು ಈ ಎಲ್ಲ ಕೋನಗಳ ಮೊತ್ತವನ್ನು ನಾವು ಕೂಡಿಸಿದಾಗ ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಬರುತ್ತದೆ ಆದ್ದರಿಂದ ಚತುರ್ಭುಜದ ಎಲ್ಲ ಕೋನಗಳು ಚತುರ್ಭುಜದ ಕೋನಗಳು ಯಾವುವು ಅಂತಂದರೆ ಕೋನಗಳು ಅಂತಂದರೆ ಮೂವತ್ತಾರು ಡಿಗ್ರಿ ಅರುವತ್ತು ಡಿಗ್ರಿ ನೂರ ಎಂಟು ಡಿಗ್ರಿ ಮತ್ತು ಒಂದು ನೂರ ಐವತ್ತಾರು ಡಿಗ್ರಿ ಅಂತ ಹೇಳಬಹುದು ಇಲ್ಲಿಗೇನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯ ಆಯಿತು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ